ಶಿವಮೊಗ್ಗದಲ್ಲಿ ಏನಾಗುತ್ತೆ ಕಾಂಗ್ರೆಸ್ ಭವಿಷ್ಯ ಯಾರಿಗೆ ಮಣೆ ಹಾಕುತ್ತೆ ರಾಜ್ಯ ಕಾಂಗ್ರೆಸ್ ಶಿವಮೊಗ್ಗ ಕಾಂಗ್ರೆಸ್ ನಲ್ಲಿ ಯಾರು ಇನ್ ಯಾರು ಔಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಕಾಂಗ್ರೆಸ್ಗೆ ಈ ಬಾರಿಯ ಚುನಾವಣೆ ನಿಜಕ್ಕೂ ಕೂಡ ಸಾಕಷ್ಟು ಟಫ್ ಫೈಟ್ ಅನ್ನಿಸ್ತಿದೆ ಬಿಕಾಸ್ ಆಫ್ ಟಿಕೆಟ್ ಇಶ್ಯೂ ವಿಚಾರ ಹೌದು ವೀಕ್ಷಕರೇ ಯಾರಿಗೆ ಟಿಕೆಟ್ ಕೊಡಬೇಕು ಹಾಲಿ ಶಾಸಕರು ಕಾಂಗ್ರೆಸ್ನವರೇ ಇದ್ದರೂ ಕೂಡ ಬೇರೆಯವರಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಮಾಡಿಕೊಟ್ಟಂತ ಕೆಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ ನಿಜ ಇದು ಕೇವಲ ಕೇವಲ ವಿಧಾನಸಭಾ ಕ್ಷೇತ್ರಗಳಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ತೊಂದರೆ ಆಗಿದೆ ಶಿವಮೊಗ್ಗ ವಿಚಾರಕ್ಕೆ ಬರೋದಾದ್ರೆ ಇರೋದು ಏಳು ವಿಧಾನಸಭಾ ಕ್ಷೇತ್ರಗಳು ಸಲ್ಲಿಕೆ ಆಗಿರೋದು ನಲವತ್ತೈದು ಅರ್ಜಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದರಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿರೋದು ಈ ಬಾರಿ ಏಳರಲ್ಲಿ ಕನಿಷ್ಠ ಐದನಾರು ಗೆಲ್ಲುವಂತಹ ಪೂರಕ ವಾತಾವರಣ ಕಾಂಗ್ರೆಸ್ಗೆ ಇದೆ ಅನ್ನೋ ಮಾತುಗಳು ಪಿ ಸಿ ವಲಯದಲ್ಲೇ ಕೇಳ ಬರ್ತಾ ಇದೆ ಆದರೆ ಟಿಕೆಟ್ ಹಂಚಿ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ನಿಜಕ್ಕೂ ಕೂಡ ಎಡವಟ್ಟನ್ನು ಮಾಡ್ಕೊಳ್ತಾ ಇದೆ ಹೌದು ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಲವತ್ತೈದು ಅಭ್ಯರ್ಥಿಗಳನ್ನು ಕೂಡ ಕರೆಸಿ ಪಿ ಸಿ ಮಟ್ಟದಲ್ಲಿ ಅಂದರೆ ಶಿವಮೊಗ್ಗದಲ್ಲೇ ನಡೆದಂಥ ಒಂದು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಸಾಕಷ್ಟು ಚರ್ಚೆ ನಡೀತು ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ನಿಜ ಹೇಳ್ಬೇಕಂದ್ರೆ ಶಿವಮೊಗ್ಗ ಗ್ರಾಮಾಂತರದಿಂದ ಹನ್ನೊಂದು ಜನ ಅರ್ಜಿ ಶಿಕಾರಿಪುರದಿಂದ ಹತ್ತು ಜನ ಶಿವಮೊಗ್ಗ ನಗರದಲ್ಲಿ ನಿಜಕ್ಕೂ ಕೂಡ ಶಿವಮೊಗ್ಗ ಸಿಟಿಯಲ್ಲಿ ಹನ್ನೆರಡು ಅರ್ಜಿಗಳು ಭದ್ರಾವತಿ ಮತಕ್ಷೇತ್ರದಿಂದ ಮ ಮತ್ತು ಸೊರಬಾದಿಂದ ಒಂದು ಸಾಗರದಿಂದ ಏಳು ಜನ ಅರ್ಜಿ ಸಲ್ಲಿಸಿದ್ದಾರೆ ತೀರ್ಥಹಳ್ಳಿಯಿಂದ ಮೂರು ಜನ ಕಾಂಗ್ರೆಸ್ ಪಕ್ಷದಿಂದ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಯಾರಿಗೆ ಟಿಕೆಟ್ ಕೊಡಬೇಕು ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಇದು ಗೊಂದಲದ ಗೂಡಾಗಿದೆ ಶಿವಮೊಗ್ಗದಲ್ಲಿ ಪೂರಕ ವಾತಾವರಣ ಕಾಂಗ್ರೆಸ್ಗೆ ಇದ್ದರೂ ಕೂಡ ಶಿವಮೊಗ್ಗ ನಿಜಕ್ಕೂ ಕೂಡ ಈ ಎಡವಟ್ಟನ್ನು ಮಾಡಿಕೊಳ್ಳುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಎ ಐ ಸಿ ಸಿ ಕರ್ ಕಾರ್ಯದರ್ಶಿ ಪ್ರಭಾರಿ ಕರ್ನಾಟಕದ ಪ್ರಭಾರಿ ಮಯೂರ್ ಜಯಕುಮಾರ್ ಪಿ ಸಿ ಯ ಸೈಯದ್ ಅಹಮದ್ ಪಿ ಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಹಾಗೆ ಮಾಜಿ ಸಚಿವ ಎಚ್ ಎಂ ರೇವಣ್ಣ ನೇತೃತ್ವದಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತು ಶಿವಮೊಗ್ಗ ಗ್ರಾಮಾಂತರದಿಂದ ಹಾಗೇನೆ ಶಿವಮೊಗ್ಗದ ಎಲ್ಲ ಕ್ಷೇತ್ರಗಳಿಂದ ಅರ್ಜಿ ಆಗೋ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತು ಈ ಬಗ್ಗೆ ಸ್ವತಃ ಆಕಾಂಕ್ಷಿಗಳನ್ನು ಕರೆಸಿ ಕೂಡ ಚರ್ಚೆ ಮಾಡಲಾಯಿತು ಶಿವಮೊಗ್ಗ ಸಿಟಿ ವಿಚಾರಕ್ಕೆ ಬರೋದಾದರೆ ಹಿಂದೆ ಕೂಡ ಶಾಸಕರಾಗಿದ್ದರು ಪ್ರಸನ್ನ ಕುಮಾರ್ ಅವರು ಅವ್ರಿಗೆ ಟಿಕೆಟ್ ಕೊಡಬೇಕನ್ನೋ ಘೋಷಣೆಗಳು ಕೂಗಿ ಬರ್ತಾ ಇದೆ ಹಾಗನ್ಬಿಟ್ಟು ಆಕಾಂಕ್ಷಿಗಳೇನು ಕಡಿಮೆ ಇಲ್ಲ ಮಾಜಿ ಶಾಸಕರಾಗಿದ್ದಂಥ ಚಂದ್ರಶೇಖರಪ್ಪ ಅವ್ರ ಮಗ ಯೋಗೇಶ್ ಅವ್ರ ಹೆಸರು ಮತ್ತೊಂದು ಕಡೆ ನಾನು ಯಾವ ಹಣ ಬಲ ಆಗಿರಲಿ ಜನ ಬಲ ಆಗಲಿ ಈಗಾಗಲೇ ಐದು ವಾರ್ಡ್ಗಳಲ್ಲಿ ನಾನು ಗೆದ್ದಿದ್ದೀನಿ ಅಂತ ಮರಿಯಪ್ಪ ಅವರು ಹೀಗೆ ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸ್ಕೊಂಡು ಆಗಲೇ ಕೆಲಸವನ್ನು ಕೂಡ ಶುರು ಮಾಡಿದ್ದಾರೆ ಇದು ಸಿಟಿಗೆ ಶಿವಮೊಗ್ಗ ಸಿಟಿ ವಿಚಾರಕ್ಕೆ ಬರೋದು ಇನ್ನು ಇಡೀ ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಲವತ್ತೈದು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ಗೆ ಕೇವಲ ಶಿವಮೊಗ್ಗ ಅಷ್ಟೇ ಅಲ್ಲ ಚಿಕ್ಕಮಗಳೂರಿಗೆ ಹೋಗ್ಬೋದು ಹಾಗೆ ಉತ್ತರ ಕರ್ನಾಟಕದಲ್ಲಾಗಿರ್ಬೋದು ಎಲ್ಲ ಕಡೆ ಕೂಡ ಗೊಂದಲದ ಗೂಡಾಗಿದೆ ಟಿಕೆಟನ್ನು ಯಾರಿಗೋಬ್ರಿಗೆ ಫೈನಲ್ ಮಾಡ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಟಿಕೆಟ್ ವಂಚಿತರು ಯಾರ ಪರ ನಿಲ್ತಾರೆ ಟಿಕೆಟ್ ವಂಚಿತರು ಬೇರೆ ಪಕ್ಷದ ಪರವಾಗಿ ಏನಾದ್ರು ಸಪೋರ್ಟ್ ಮಾಡ್ತಾರಾ ಬ್ಯಾಕ್ಡೋರ್ ಸಪೋರ್ಟನ್ನು ಮಾಡ್ತಾರಾ ಇಲ್ಲ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ದುಡಿತಾರ ದುಡಿದ್ರೆ ಅವ್ರಿಗೆ ಕೊಡಬೇಕಾಗಿರೋ ಸ್ಥಾನಮಾನ ಏನು ಯಾರಿಗೇನು ಪ್ರಾಮಿಸ್ ಮಾಡಬೇಕು ಇಲ್ಲ ಈ ಸಲ ಇವರು ನಿಂತ್ಕೊಳ್ಳಿ ನಿಮಗೇನು ಮಾಡಬೇಕು ಯಾರಿಗೆ ಏನು ಒಂದೊಂದು ಕ್ಷೇತ್ರದಲ್ಲಿ ಹದಿನೈದಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ ಇಡೀ ರಾಜ್ಯದಲ್ಲಿ ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಇದು ಗೊಂದಲದ ಕೂಡ ಆಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಶಿವಮೊಗ್ಗದ ಜಿಲ್ಲೆಯ ಮತದಾರರು ನೀವಾಗಿದ್ದಲ್ಲಿ ನಿಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಕಾಂಗ್ರೆಸ್ನ ಸೂಕ್ತ ಅಭ್ಯರ್ಥಿ ನಿಜಕ್ಕೂ ಕೂಡ ಪಿಗೆ ಮತ್ತು ಜೆ ಡಿ ಎಸ್ಗೆ ಯಾಕೆಂದರೆ ಜೆ ಡಿ ಎಸ್ ಪ್ರಾಬಲ್ಯ ಕೂಡ ಶಿವಮೊಗ್ಗದಲ್ಲಿ ಇದೆ ಯಾರಿಗೆ ಟಕ್ಕರ್ ಕೊಡುವಂತಹ ಅಭ್ಯರ್ಥಿ ಯಾರು ಕಾಂಗ್ರೆಸ್ನಿದೆ ಅನ್ನೋ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು